ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಪುರುಷನಿಗೂ ತಾನು ವಿವಾಹವಾಗುವ ಹುಡುಗಿ ಸದ್ಗುಣವಂತಳಾಗಿರಬೇಕು ಎನ್ನುವ ಆಸೆಯಿರುತ್ತದೆ ಆಕೆಯಿಂದ ತನ್ನ ಬಾಳಿನ ತನ್ನ ಮನೆಯ ಅದೃಷ್ಟ ಬೆಳಕಬೇಕೆಂದು ಬಯಸುತ್ತಾನೆ ಅದೃಷ್ಟವಂತ ಪತ್ನಿಯನ್ನು ಪಡೆಯುವುದಕ್ಕಾಗಿ ನೀವು ಏನು ಮಾಡಬೇಕು ಹೀಗೆ ಮಾಡಿದರೆ ನೀವು ಬಯಸಿದ ಗುಣವುಳ್ಳ ಪತ್ನಿಯನ್ನು ಪಡೆಯುವಿರಿ ಜೀವನದಲ್ಲಿ ಮದುವೆ ಎನ್ನುವಂತಹದ್ದು ಒಂದೇ ಬಾರಿಯಾಗಲು ಸಾಧ್ಯ ಇನ್ನೊಮ್ಮೆ ಮದುವೆ ಆದರೂ ಅದು ಸಮಾಜದ ಪ್ರಕಾರ ಮಾನವೀಯತೆಯ ದೃಷ್ಟಿಯಿಂದ ತಪ್ಪಿನ ಕಾರ್ಯವಾಗಿರುತ್ತದೆ ಅಂತಹ ಸನ್ನಿವೇಶದಲ್ಲಿ ನೀವು ಸರಿಯಾದ ಜೀವನ ಸಂಗಾತಿಯನ್ನು ನೀಡಿ ವಿವಾಹವಾಗಬೇಕು ಒಂದು ವೇಳೆ ನಿಮ್ಮ ಆಯ್ಕೆ ತಪ್ಪಾಗಿದ್ದರೆ ಖಂಡಿತ ನಿಮ್ಮನ್ನು ದುರಾದೃಷ್ಟ ಹಿಂಬಾಲಿಸದೆ ಸುಮ್ಮನೆ ಇರಲಾರದು ಅದೃಷ್ಟವಂತ ಮಹಿಳೆಯನ್ನು ಮದುವೆಯಾಗಬೇಕೆಂದು ನೀವು ಬಯಸಿದರೆ ಮತ್ತು ಅವಳು ನಿಮ್ಮ ಮನೆಗೆ ಕಾಲಿಟ್ಟ ತಕ್ಷಣ ನಿಮ್ಮ ಅದೃಷ್ಟದ ನಕ್ಷತ್ರಗಳು ಉತ್ತುಂಗವನ್ನು ತಲುಪಬೇಕೆಂದು ಬಯಸಿದರೆ ಇಂದಿನಿಂದಲೇ ನೀವು ಈ ಕೆಲಸಗಳನ್ನು ಮಾಡಬೇಕು ಅದೃಷ್ಟವಂತ ಹೆಂಡತಿಯು ತನ್ನ ಪತಿಯೊಂದಿಗೆ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳುತ್ತಾಳೆ ಪತಿಯ ಕನಸುಗಳನ್ನು ಮತ್ತು ಗುರಿಗಳನ್ನು ಬೆಂಬಲಿಸುತ್ತಾಳೆ ಮತ್ತು ಅವನೊಂದಿಗೆ ಸಂವಹನದ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತಾಳೆ ಅವಳು ತನ್ನ ಪತಿಯೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ವಾಸಿಸುತ್ತಾಳೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅವನಿಗೆ ಸಹಾಯ ಮಾಡುತ್ತಾಳೆ ಅದೃಷ್ಟದ ಹೆಂಡತಿ ತಾಳ್ಮೆ ತಿಳುವಳಿಕೆ ಸಮರ್ಪಣೆ ಭಾವನೆ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಮತೋಲನದಂತಹ ಗುಣಗಳನ್ನು ಹೊಂದಿರುತ್ತಾಳೆ ಅವಳು ಯಾವಾಗಲೂ ತನ್ನ ಗಂಡನನ್ನು ಬೆಂಬಲಿಸಲು ಸಿದ್ಧಳಾಗಿರುತ್ತಾಳೆ ಮತ್ತು ಕುಟುಂಬವನ್ನು ಸಂಘಟಿಸಲು ಸಹಾಯ ಮಾಡುತ್ತಾಳೆ ಅದೃಷ್ಟವಂತ ಪತ್ನಿಯನ್ನು ಪಡೆಯುವುದಕ್ಕಾಗಿ ನೀವು ಈ ಕೆಲಸಗಳನ್ನು ಮಾಡಬೇಕು ಶುಕ್ರ ಮಂತ್ರದ ಪಠಣ ಶುಕ್ರ ಗ್ರಹವನ್ನು ಮಹಿಳೆಯರ ಅಂಶವೆಂದು ಪರಿಗಣಿಸಲಾಗುತ್ತದೆ ಓಂ ದ್ರಂ ದುಂ ದ್ರಂ ಸ ಶುಕ್ರಾಯ ನಮಃ ಎ ಎಂಬ ಮಂತ್ರವನ್ನು ನಿಯಮಿತವಾಗಿ ಜಪಿಸಬೇಕು ಶುಕ್ರವಾರ ಉಪವಾಸ ವ್ರತ ವಾರದ ಪ್ರತಿ ಶುಕ್ರವಾರದಂದು ಶುಕ್ರನನ್ನು ಪೂಜಿಸಿ ಮತ್ತು ಅವನ ಮುಂದೆ ಉಪವಾಸ ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಮದುವೆಗೆ ಪೂಜೆ ಶುಕ್ರವಾರದಂದು ಶೀಘ್ರ ವಿವಾಹಕ್ಕಾಗಿ ಪೂಜೆ ಮಾಡಬೇಕು ಮತ್ತು ಶುಕ್ರದೇವನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಬೇಕು ಸ್ತೋತ್ರದ ಪಠಣ ದೇವಿಯನ್ನು ಮೆಚ್ಚಿಸಲು ನಿಯಮಿತವಾಗಿ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ತುಳಸಿ ಗಿಡ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಿ ಇದನ್ನು ಲಕ್ಷ್ಮಿಯ ಸ್ತ್ರೀ ರೂಪವೆಂದು ಪರಿಗಣಿಸಲಾಗಿದೆ ಶ್ರೀಕೃಷ್ಣನ ಆರಾಧನೆ ಶ್ರೀಕೃಷ್ಣನೇ ವಿಧಿ ವಿಧಾನಗಳ ಪ್ರಕಾರ ಪೂಜಿಸಿ ನಿಯಮಿತವಾಗಿ ಶ್ರೀಕೃಷ್ಣ ಮಂತ್ರವನ್ನು ಪಠಿಸಿ ಒಬ್ಬ ವ್ಯಕ್ತಿಯು ಅದೃಷ್ಟವಂತ ಹೆಂಡತಿಯನ್ನು ಪಡೆಯಲು ಬಯಸಿದರೆ ಅವನು ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಈ ಮೇಲಿನ ಸುಲಭ ಕೆಲಸಗಳನ್ನು ಮಾಡಬೇಕು ಇದು ನಿಮಗೆ ಅದೃಷ್ಟವಂತ ಹಾಗೂ ಸದ್ಗುಣವುಳ್ಳ ಪತಿಯನ್ನು ಪಡೆದುಕೊಳ್ಳಲು ಸಹಕಾರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು